ಶರ್ಮಿಳಾ ಮತ್ತು ರಮಾಕಾಂತ್ ಅವರಿಗೆ ಸಂಸದನಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ನಾನು ಸಹ ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಬೆಳೀತಿರುವಂತಹ ಶಿರಸಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯ ಪರವಾಗಿ ಮುಂದೆ ಹೋಗೋದಕ್ಕೆ ತಮ್ಮ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಸಹಕಾರದಿಂದ ಅವರು ತಮ್ಮ ಪ್ರಯತ್ನವನ್ನು ಮಾಡಲಿ ಮತ್ತು ಸಂಸದನಾಗಿ ಬೆಳೀತಿರುವಂತಹ ಶಿರಸಿಗೆ ನನ್ನ ಪೂರ್ಣ ಸಹಕಾರವನ್ನ ನಮ್ಮ ನಗರಸಭೆ ದೃಷ್ಟಿಯಿಂದ ನಾನು ಕೊಡ್ತೀನಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭ ಕೋರ್ತೇನೆ. ಸಹಕರಿಸಿರುವಂತವ್ರು ಎಲ್ಲರಿಗೂ ಸಹ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೂ ಹಾಗೂ ಜೆಪಿ ನಡ್ಡಾ, ಅಮಿತ್ ಶಾ ಅವರಿಂದ ಯಡಿಯೂರಪ್ಪನವರಿಗೂ ಹಾಗೂ ರಾಜ್ಯಾಧ್ಯಕ್ಷರಾದಂತಹ ವಿ ಎಸ್ ವಿಜೇಂದ್ರ ಅವರಿಗೂ ಹಾಗೂ ನಮ್ಮ ಉಪಾಧ್ಯಕ್ಷರಾದಂತಹ ರೂಪಾಲಿ ಮೇಡಮ್ ಹಾಗೂ ನಮ್ಮ ನೆಚ್ಚಿನ ಸಂಸದರಾದಂತಹ ವಿಶ್ವೇಶ್ವರ ಕಾಗೇರಿ ಅವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಎನ್ ಎಸ್ ಹೆಗಡೆ, ಅವರ ಪದಾಧಿಕಾರಿಗಳು, ನಗರ ಮಂಡಲ ಅಧ್ಯಕ್ಷರಾದಂತಹ ಆನಂದ್ ಸಾಲೆಗಳು ಹಾಗೂ ಎಲ್ಲ ಪದಾಧಿಕಾರಿಗಳು, ಪಕ್ಷದ ಪ್ರಮುಖರು, ಎಲ್ಲ ಸಾರ್ವಜನಿಕರು, ಎಲ್ಲ ಮೋರ್ಚಾ ಪದಾಧಿಕಾರಿಗಳು ಹಾಗೂ ನನ್ನ ಸಿರಿಸಿ ಜನತೆ ಹಾಗೂ ಮರಾಠಿ ಕುಪ್ಪದ ಜನತೆಗೆ, ನಗರಸಭೆ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ನಗರದ ಬಗ್ಗೆ ಏನು ಮುಂದಿನ ಪ್ಲಾನ್ ಇದೆ? ನಮ್ಮ ಸಂಸದರ ಸಲಹೆ ಸೂಚನೆ, ಅವರ ಮಾರ್ಗದರ್ಶನದೊಂದಿಗೆ ಮುಂದಿನ ಎಲ್ಲ ರೂಪರೇಷೆಯನ್ನು ಅವರೊಂದಿಗೆ ಚರ್ಚಿಸಿ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಮುನ್ನಡೆಸಿಕೊಂಡು ಹೋಗ್ಬೇಕು ಅನ್ನೋದೊಂದು ಅಭಿಪ್ರಾಯದಲ್ಲಿ. ನಿಮ್ ಕಣ್ ಮುಂದೆ ಏನ್ ಸಮಸ್ಯೆ ಇದೆ ಈಗ ಪ್ರೆಸೆಂಟ್? ನಿಮ್ಗೆ ಏನ್ ಕಾಣ್ತದೆ ನಗರದಲ್ಲಿ? ಏನ್ ಸಮಸ್ಯೆ ಇದೆ ಕಾಣ್ತದೆ ನಗರದಲ್ಲಿ? ಬಹಳಷ್ಟು ಎಲ್ಲ ಸಮಸ್ಯೆಗಳಿವೆ. ಪ್ರಮುಖ ಸಮಸ್ಯೆ ಹೇಳಿ ನೀವು, ಯಾಕೆ ಸದಸ್ಯರಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ? ರಸ್ತೆಗಳು ಆದಷ್ಟು ಬೇಗ ಅಭಿವೃದ್ಧಿ ಆಗ್ಬೇಕು, ರಸ್ತೆಯಿಂದ ಹಿಡಿದು ಸ್ವಚ್ಛತೆ ಕಡೆನೂ ಗಮನ ಕೊಡಬೇಕು ಹಾಗೂ ಅತಿಕ್ರಮಣದಾರರಿಗೆ ಸಮಸ್ಯೆಗಳು ಬಹಳಷ್ಟು ಇದೆ, ಅದರ ಬಗ್ಗೆ ಎಲ್ಲ ಸಂಸದರಲ್ಲಿ ಚರ್ಚೆ ಮಾಡಬೇಕು. ಬಹು ವರ್ಷಗಳಿಂದ ಸಮಸ್ಯೆ ಆಗ್ತಾ ಇರ್ತಕ್ಕಂಥ ಖಾತಾ ಬದಲಾವಣೆ ಬಗ್ಗೆ ದೂರುಗಳು ಸಾಕಷ್ಟು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ, ತಮ್ಮ ಗಮನಕ್ಕೆ ಪರಿಶೀಲನೆ ನಾವು ಸದಸ್ಯರ ಜೊತೆ ಕೂಡಿ ಚರ್ಚಿಸಿ ಒಂದು ನಿರ್ಧಾರ ಫಾರ್ಮ್ ನಂಬರ್ 3 ಅದ್ರ ಬಗ್ಗೆ ಚರ್ಚೆ ಕೆಲವರಿಗಷ್ಟೇ ಆಗತ್ತೆ ಅನ್ನೋದೆಲ್ಲ ಇದೆ, ನಮ್ಮ ಗಮನಕ್ಕೆ ಬಂದಿದೆ, ನಾವು ಮುಂದಿನ ದಿವಸ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ.